ಎಲ್ಲರಿಗೂ ನಮಸ್ಕಾರ. ನಮ್ಮ ಚಿನ್ನಿ ಜೊತೆ ಇವತ್ತು ಲಾಗ್ ಶುರು ಮಾಡ್ತಾ ಇದ್ದೀನಿ. ನಮ್ಮ ಚಿನ್ನಿ ಆಟ ಆಡ್ತಾ ಇದ್ದಾಳೆ, ಬೆಳಗ್ಗೆ ಹಾಕ್ಬಿಡ್ತೀವಿ ಬಿಸಿಲಿಗೆ ಸ್ವಲ್ಪ, ಸೊ ಆಟ ಆಡ್ತಾ ಇದ್ದಾಳೆ. ನಾನು ಮಾತಾಡ್ಸಿದ್ರೆ ಫುಲ್ಲು ಆ್ಯಕ್ಟಿವ್ ಆಗಿ ಅಂತೆಲ್ಲ ನೋಡ್ತಾಳೆ, ಆಟ ಆಡ್ತಾಳೆ. 3 ಮಂತ್ಸ್ಗೆ ಅಬ್ಸರ್ವೇಷನ್ ಬಂದಿದೆ ಅವಳಿಗೆ, ನಗ್ತಾಳೆ. ನಮ್ಮ ಚಾನಲ್ನ ಅಂಬಾಸಿಡರ್ ಅವಳು, ಅವ್ರ ಹೆಸರೇ ಇಟ್ಟಿರೋದನ್ನು ಧೃತಿ ಸ್ಟಾರ್. ಧೃತಿ ಅಂದರೆ ನಕ್ಷತ್ರ, ಸೊ ಸ್ಟಾರ್ ಮಿನುಗ್ಬೇಕು ಅವಳೆ. ಮಾಮ ಬಾಮ ಇದ್ದಂಗೆ ಆಯಿಲ್ ಮಸಾಜ್ ಮಾಡ್ತಾ ಇದ್ದಾರೆ. ನಮ್ಮ ವಿಶ್ರಾಂತಿಗಂತೂ ಗಿರಿ ಬಂದ್ಬಿಟ್ರೆ ಬೆಣ್ಣೆ ಸಿಕ್ತಂಗೆ ಆಗ್ಬಿಡುತ್ತೆ. ಅವ್ರ ಮಮ್ಮಿ ಆಯಿಲ್ ಹಚ್ತಾ ಇದ್ರು ಗಿರಿಗೆ. ಅವ್ರು ಹೇಳ್ತಾ ಇದ್ರು ಹಿಂಗೆ ಹೆಂಗೆ ಉಜ್ಜಿದ್ರು ಗಿರಿ, ಅವ್ರ ಅಮ್ಮ ಹೆಂಗೆ ಉಜ್ಜಿದ್ದು ನಿನಗೆ, ಆ ಥರ ಉಜ್ಜಿದ್ರೆ ಕೂದಲೇ ಉದ್ರೋಗ್ತಾವ ನನ್ಗೆ ಅಂದ್ಬಿಟ್ಟು ಈ ಥರ ಮಸಾಜ್ ಮಾಡಿ ಅಂತ ತೋರಿಸ್ತಾ ಇದ್ರು. ಸೊ ನೀವು ಅವನು ಈ ಥರ ಮಸಾಜ್ ಮಾಡಿ ರಬ್ ಮಾಡೋಕೆ ಹೋಗ್ಬಿಡಿ ಅಂಗೈಯಲ್ಲಿ ಹರಳೆಣ್ಣೆ ಅಥವಾ ಮಸಾಜ್ ಆಯಿಲ್ ಹಚ್ಬಿಟ್ಟು. ವಿಡಿಯೋ ಮಾಡೋಕೆ ಬಂದೆ, ಸೊ ಸ್ವೀಟ್ ಇತ್ತು ನಮ್ಮನೆ ನಮ್ಮ ಹಸ್ಬೆಂಡು ರಕ್ಷಾಬಂಧನಕ್ಕೆ ತಂದಿದ್ದು, ಸ್ವೀಟ್ ತಿಂತಾ ಇದ್ದೀನಿ ಸುಮ್ಮನೆ. ಚೆನ್ನಾಗಿದೆ ಸ್ವೀಟ್ಸು. ಅಣ್ಣೆ ಸೊಪ್ಪು ಮತ್ತು ಅರವೆ ಸೊಪ್ಪು ಮಿಕ್ಸ್ ಸೊಪ್ಪು ಕಿತ್ಕೊಂಬಂದಿದ್ದು ನೆನ್ನೆ. ಇವತ್ತೆಲ್ಲ ಬಸ್ಸಾರು ಬಿಡಿಸ್ಕೊತಾ ಇದ್ದೀವಿ. ಅಣ್ಣೆ ಸೊಪ್ಪು ಸೀಸನಲ್ಲಿ ಮಾತ್ರ ಸಿಗೋದು, ಸೊ ಈ ಟೈಮಲ್ಲಿ ವಾರಕ್ಕೆ 3 ಸಲ ಆದರೂ ಈ ಸೊಪ್ಪಿನ ಸಾರು ಇದ್ದೇ ಇರುತ್ತೆ. ಚಿನ್ನಾರಿ ಬಿಡಿಸಿರೋದೆಲ್ಲ ಆ ಕಡೆಯಿಂದ ಈ ಕಡೆ ಈ ಕಡೆ ಆ ಕಡೆಯಿಂದೆಲ್ಲ ಮಿಕ್ಸ್ ಮಾಡಿಬಿಟ್ಟ ಮಾಡ್ದ ಚಿನ್ನಾರಿ. ಹಾಂ ಜೇ ಜಿ ಬಿಡಿಸಿದ್ರಲ್ಲ ಏನು ಮಾಡಿದೆ ನೀನು ಸೊಪ್ಪೆಲ್ಲ ಹಂಗ ಸೊಪ್ಪು ಸೋಸೋದು? ನೋಡು ಅಜ್ಜಿ ಮೂಗ ಅಂತ ಇದ್ದೀನಿ ಮೂಗನ ನೋಡು. ಅವರು ಮೇಡಮ್ ಸೌಂಡ್ ಮಾಡ್ತಾ ಇದ್ದಾರೆ, ಧೃತಿ ಮೇಡಮ್. ನಮ್ಮ ಧೃತಿ ಕೂಡ ಜೋರಿನ ಮಲ್ಕೊಂಬಿಟ್ಟಿದ್ದಾಳೆ. ಕಡ್ಜ ಗೂಡ್ ಕಟ್ಟಿದೆ, ಅದು ಈ ಕಲ್ಲರೇ ಕಟ್ಟಿದೆ. ಜೇಡಿಮಣ್ಣು ತಗೊಂಬಂದ್ ನೋಡು, ಸುತ್ತಮುತ್ತ ಫುಲ್ಲು ಗಿಡ ಇರೋದಕ್ಕೆ ಜನ ಅದೆಲ್ಲ ಇರಲಿ ನೋಡಿ. ಫುಲ್ಲು ಎಲ್ಲೆಲ್ಲಿ ಸಿಗೋ ಥರ ಅಲ್ಲಿ ಕಟ್ತಾ ಇದೆ. ಇದಂತೂ ಸೈಡಲ್ಲಿ ವಿಂಡೋದಲ್ಲಿ ಕಟ್ಟುತ್ತೆ ನೋಡ, ಕಿತ್ತಾಕ್ಬೇಕು. ಕಡ್ಜದ ಗೂಡು ಕಿತ್ತಾಕ್ಬಾರ್ದು, ಲಕ್ಷ್ಮಿ ಹಾಗೆ ಹೀಗೆ ಅಂತಾರೆ. ಕಿತ್ತಾಕಿಲ್ಲ ಅಂದರೆ ನಾವು ಅಷ್ಟು ಯಾರನ್ನ ಬಂದು ನೋಡಿದ್ರೆ ಮನೆ ಖಾಲಿ ಮಾಡಿ ಅಂತಾರೆ ಅಷ್ಟೇ. ನೋಡ್ರಿ ಇಲ್ಲಿ ಎಷ್ಟು ದೊಡ್ಡದಿದೆ. ಇದು ಮನೆ ಕಟ್ಟಿಸ್ಬೇಕಾದ್ರೆ ಕಟ್ಟಿರೋದು, ಮನೆ ಮೋಲ್ಡಿಂಗ್ಸ್ ಎಲ್ಲ ಆಗಿ ಟೈಲ್ಸ್ ಹಾಕೋ ಟೈಮಲ್ಲಿ ಕಟ್ಟಿರೋದು. ಅಯ್ಯೋ ಇಷ್ಟು ದೊಡ್ಡದ ಅಂತ ಕೇಳಲೇ ಇಲ್ಲ, ಬಿಟ್ಬಿಟ್ವಿ. ಆ ಚಿಕ್ಕ ಚಿಕ್ಕದ ಮನೇಲಿ ಕಟ್ಟಿರೋದು ಕಿತ್ತಾಕ್ಬೇಕು. ನಮ್ಮ ಲೇಔಟಲ್ಲಿ ಆಟೋಸು ರೈಮಂಡ್ಸ್ ಇದೆ, ರೈಮಂಡ್ಸ್ ಫ್ಯಾಕ್ಟ್ರಿ. ಸೊ ಆಟೋಸ್ ಬಂದು ನಿಂತ್ಕೊತಾವೆ ಅಲ್ಲಿ ಮೇನ್ ರೋಡಲ್ಲಿ, ನಿಂತ್ಕೊಳೋ ಆಗಿಲ್ಲ ಅಂದ್ಬಿಟ್ಟು ಈ ಲೇಔಟಲ್ಲಿ ನಿಂತ್ಕೊತಾರೆ. ಬಂದಿಲ್ಲ ಎಲ್ಲ ಹತ್ಕೊತಾರೆ. ಇವಾಗ ಒಂದು 5:30 to 6:30 ಒನ್ ಅವರ್ ಫುಲ್ಲು ಬ್ಯುಸಿ ರೋಡ್, ಆಮೇಲೆ ಫುಲ್ ಖಾಲಿ ಆಗಿಬಿಡುತ್ತೆ. ರಾತ್ರಿ ಊಟಕ್ಕೆ ನಾನು ಉಪ್ಸಾರು ಮಾಡಿದೆ, ಒನ್ ಟೈಮ್ಗೆ ಅಷ್ಟೇ ಅದು ರಾತ್ರಿಗೆ. ಅಷ್ಟು ಇಟ್ಟಿದೆ, ಇಷ್ಟೇ ಇಷ್ಟ ಆಗಿದೆ ಸೊಪ್ಪು. ಒಂದು 3 ಜನಕ್ಕೆ ಆಗೋಷ್ಟು ಆಗಿದೆ, ಕರೆಕ್ಟಾಗಿ ತಿಂದರೆ 3 ಜನ ಆಗೋದಿನ. ಅಪ್ಪ ಕುಕ್ಕರ್ ಫುಲ್ ಇಟ್ಟಿದೆ, ಒಳ್ಳೆ ತಮಟ ತಿಂದಂಗೆ ಆಗುತ್ತೆ. ಅದು ಒಲದ ಸೊಪ್ಪು, ಅಣ್ಣೆ ಸೊಪ್ಪು, ಅರವೆ ಸೊಪ್ಪು ಮಿಕ್ಸ್ ಮಾಡಿ, ಅದ್ರ ಜೊತೆಗೆ ಹಸಿ ಕಾಳು ಹಾಕ್ಬೇಕು, ಕಳ್ಸಿ ತುಂಬ ಟೇಸ್ಟಿಯಾಗಿರುತ್ತೆ.
ಆಮೇಲೆ ಜೇನ ಪಾತ್ರೆ ಬೆಳ್ಕೊಡ್ತಿದ್ದಾರೆ. ದೋಸೆಗೆ ಅಕ್ಕಿ ನೆನಾಕಿದೆ, ರುಬ್ಬಬೇಕು. ಅವಲಕ್ಕಿ ಇವಾಗ ನೆನಾಕೊಂಡು ಒಂದು ಹಾಫ್ ಆನ್ ಅವರಿಂದ ನೆನಾಕೊತೀನಿ ಅಷ್ಟೆ. ರೈಸು ಮತ್ತು ಮುದ್ದೆಗೆ ಇಟ್ಟಿದ್ದೀನಿ, ಮುದ್ದೆ ಕುದೀತಾ ಇದೆ. ಹೀಗೆ ಅಡುಗೆ ಕೆಲಸ ಕಂಟಿನ್ಯೂ ಆಗಿದೆ. ಫೈನಲಿ ಉಪ್ಪೆಸು, ಮುದ್ದೆ, ಸೊಪ್ಪು ರೆಡಿ ಇದೆ. ಅಪ್ಪನಾದ್ರು ಇಷ್ಟ ಆಗಿದೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಮ್ಮ ಚಾನಲ್ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಲ್ಲಾಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಶುಭರಾತ್ರಿ.